ನೈಟ್ ತೊಗೊಂಡಿರೋ ಕ್ಲಿಪ್ಪಿಂಗು. ಅಪ್ಪ ರಾತ್ರಿನೇ ತೋರಣ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ರು. ಆ್ಯಂಡ್ ಅತ್ತೆ ರಾತ್ರಿನೇ ಗೊತ್ತಿರ್ಬೋದು ನನ್ನ ಬ್ಲಾಗ್ಸ್ ನೋಡಿರೋರಿಗೆ, ನಾವು ಪ್ರತಿಯೊಂದು ಹಬ್ಬಕ್ಕೂ ಮನೆ ಮುಂದೆ ಸಗಣಿ ಸಾರಿಸ್ತೀವಿ. ಸಗಣಿ ಸಾರಿಸಿದ್ಮೇಲೆ ನಾವು ರಂಗೋಲಿ ಹಾಕ್ತೀವಿ. ಸೊ ಅದಕ್ಕೆ ನಮ್ಮ ಅತ್ತೆ ರಾತ್ರಿನೇ ಸಗಣಿ ಎಲ್ಲನೂ ಸಾರಿಸ್ತಾ ಇದ್ರು. ಆ್ಯಂಡ್ ನಾನು ಹೋಗ್ಬಿಟ್ಟು ರಂಗೋಲಿ ಹಾಕಿದೆ. ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿ ಬಂದೆ. ಆಲ್ರೆಡಿ ನೈಟ್ ಜಾಸ್ತಿ ಓವರ್ ಟೈಮ್ ಆಗೋಗಿತ್ತು ಅದಕ್ಕೇ. ಹಲೋ, ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಯುಗಾದಿ ಹಬ್ಬ. ಸೊ ವ್ಲಾಗ್ ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಇವತ್ತು ಸ್ನಾನ ಮಾಡ್ಕೊಂಡಿದ್ದೀನಿ. ಫಸ್ಟ್ ಸ್ನಾನ ಮಾಡ್ಕೊಂಡು ಆಮೇಲೆ ಕೆಳಗಡೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಮತ್ತೆ 5 ಗಂಟೆಗೆ ಇದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದಾರೆ ಅಡುಗೆ ಎಲ್ಲಾನು. ಹಬ್ಬದೂಟ ಆ್ಯಸ್ ಯೂಶ್ವಲ್ ನಮ್ಮ ಮನೇಲಿ ಎಲ್ಲ ಹಬ್ಬಕ್ಕೂ ಹಬ್ಬದೂಟ ಮಾಡ್ತೀವಿ. ಹಾಗೆ ಇವತ್ತು ನಾವು ಅಪ್ಪ ನಾವು ಅಮ್ಮನ ಸಹ ಇನ್ವೈಟ್ ಮಾಡಿದ್ದೀವಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾಳೆ ನಾನ್ ವೆಜ್ ಫುಡ್ ಅಲ್ಲ, ಸೊ ನಾನ್ ವೆಜ್ ಫುಡ್ಗೆ ಅವ್ರು ಇನ್ವೈಟ್ ಮಾಡಿದ್ದಾರೆ. ನಾಳೆ ನಾವು ಅವ್ರ ಮನೆಗೆ ಹೋಗ್ತೀವಿ. ಆ್ಯಂಡ್ ಇವತ್ತು ನಮ್ಮ ಮನೆಗೆ ಅವ್ರು ಬರ್ತಾರೆ. ಸೊ ನೋಡೋಣ ಯಾವ ಥರ ಎಲ್ಲ ನಾವು ಹಬ್ಬನ ಆಚರಿಸ್ತೀವಿ ಅಂತ ಹೇಳ್ಬಿಟ್ಟು ಸ್ಟೇ ಟ್ಯೂನ್ಡ್. ಸೊ ನಾನು ಹೇಳಿದ್ನಲ್ಲ, ನಮ್ಮ ಮತ್ತೆ ಆಲ್ರೆಡಿ 5 ಗಂಟೆಗೆ ಎದ್ದಿದ್ರು ಅಂತ ಹೇಳ್ಬಿಟ್ಟು. ಅವ್ರು ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅಡುಗೆಗೆ. ಆ್ಯಂಡ್ ನಮ್ಮ ಮನೇಲಿ ಒಬ್ಬಟ್ಟು ನಮ್ಮ ಮತ್ತೆ ಒಬ್ಬರೇ ಮಾಡೋದು, ಯಾರು ಹೆಲ್ಪೆಲ್ಲ ಏನು ಮಾಡಲ್ಲ. ಇವರೊಬ್ಬರೇನೇ ಎಲ್ಲ ರೆಡಿ ಮಾಡಿಕೊಂಡು ಅವರೊಬ್ಬರೇ ತಟ್ಟಿ ಅವರೊಬ್ಬರೇ ಮಾಡ್ತಾರೆ ಒಬ್ಬಟ್ಟನ್ನ ನೀಟಾಗಿ. ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಾನು ಕೆಳಗಡೆ ಹೋಗೋಷ್ಟರಲ್ಲಿ ಇಷ್ಟೊಂದು ಹೋಳಿಗೆ ಎಲ್ಲ ಮಾಡಿ ಸೈಡಲ್ಲಿ ಇಟ್ಟಿದ್ರು. ಆ್ಯಂಡ್ ನಮ್ಮ ಮನೇಲಿರೋ ಪಾಪುಗೆ ಆ್ಯಂಡ್ ಶ್ರೀಗೆ ಅಪ್ಪಗೆ ಎಲ್ಲನೂ ಲೈಕ್ ಆಯಿಲ್ ಎಲ್ಲ ಅಪ್ಲೈ ಮಾಡ್ಕೋತಾ ಇದ್ರು. ಈ ಹಬ್ಬದ ಸ್ಪೆಷಾಲಿಟಿನೇ ಅದು ಅಲ್ವಾ. ಆ್ಯಂಡ್ ಅಪ್ಪ ಶ್ರೀಗೆ ಅಪ್ಲೈ ಮಾಡ್ತಾ ಇದ್ರು. ಲೈಕ್ ಮನೇಲಿ ಅಪ್ಪನೇ ಎಲ್ಲರಿಗೂ ಆಯಿಲ್ ಅಪ್ಲೈ ಮಾಡೋದು. ಆ್ಯಂಡ್ ನಾನು ಎಲ್ಲ ಪೂಜೆಗೆ ಲೈಕ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರದೆಲ್ಲನೂ ತೊಳ್ಕೊಂಡು ಅದನ್ನೆಲ್ಲ ಈಗ ಜೋಡಿಸ್ಕೊತಾ ಇದ್ದೀನಿ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು. ಸೊ ಇದು ಸ್ವಲ್ಪ ಕಮ್ಮಿನೇ ಕ್ಲಿಪ್ಪಿಂಗ್ ತೊಗೊಂಡೆ, ಆಲ್ಮೋಸ್ಟ್ ಎಲ್ಲ ವ್ಲಾಗ್ಸಲ್ಲೂ ತೋರಿಸಿರ್ತೀನಿ ಅಂತೇಳ್ಬಿಟ್ಟು. ಆ್ಯಂಡ್ ಈ ಥರ ರೆಡಿ ಮಾಡಿದ್ದೆ ದೀಪ ಹಚ್ಚೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ರೆಡಿ ಮಾಡಿ ಆಮೇಲೆ ರೆಡಿ ಆಗೋದಕ್ಕೆ ಹೋಗಿದ್ದೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ಹೇಗೋ ಪೂಜೆಗೆಲ್ಲನೂ ರೆಡಿಯಾಗಿ ಅಡುಗೆ ಕೆಲಸ ಎಲ್ಲ ಮುಗಿದಿದೆ. ಆ್ಯಂಡ್ ನಾವು ಸಹ ಮನೇಲಿರೋರೆಲ್ಲನೂ ರೆಡಿಯಾಗಿದ್ದಾಯಿತು. ಇವಾಗ ಪೂಜೆ ಮಾಡಿಬಿಟ್ಟು ಆಮೇಲೆ ಊಟ ಮಾಡಬೇಕು. ಸೊ ಅದಕ್ಕೆ ಇವತ್ತು ಹಬ್ಬ ಅಲ್ಲ, ಸೊ ಟ್ರೆಡಿಷ್ನಲ್ ಆಗಿರಬೇಕು ಅಂತೇಳ್ಬಿಟ್ಟು ಸೀರೆ ವೇರ್ ಮಾಡಿದ್ದೀನಿ. ಜಸ್ಟ್ ಒಂದು ನಾಟ್ ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ಗೊತ್ತಿರ್ಬೋದು ಸೆಕೆ ತುಂಬ ಇದೆ, ನನಗೆ ಉದ್ದ ಕೂದಲಿರೋ ಕಾರಣಕ್ಕೆ ತಡಿಯೋಕ್ಕಾಗಲ್ಲ ಸೆಕೆಗೆ ಅಂತೇಳ್ಬಿಟ್ಟು ಅದಕ್ಕೆ ಯಾವುದು ಹೇರ್ ಸ್ಟೈಲ್ ಏನು ಮಾಡೋಕ್ಕೆ ಹೋಗ್ತೀರಾ, ಜಸ್ಟ್ ಒಂದು ನಾಟ್ ಹಾಕ್ಬಿಟ್ಟಿದ್ದೀನಿ. ಓಕೆ, ಇವಾಗ ಬನ್ನಿ ಪೂಜೆಗೆ ಹೋಗೋಣ, ಟೈಮ್ ಆಯಿತು.
ಸೊ ಈಗ ಪೂಜೆ ಎಲ್ಲ ಮುಗಿಸಿ ಊಟ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಯಾರು ಬ್ರೇಕ್ಫಾಸ್ಟು ಮಾಡಲಿಲ್ಲ. ಪೂಜೆ ಎಲ್ಲ ಮಾವು ಒಂದೇ ಸರಿ ಊಟ ಮಾಡ್ತೀವಿ. ಅದಕ್ಕೇ ಇದು ನಾವೇ ಬೆಳೆಸಿರುವಂತಹ ಬಾಳೆಹಣ್ಣು ಗಿಡ. ಸೊ ಅದಕ್ಕೆ ಬಾಳೆ ಎಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಎಲೆಗಳನ್ನ ಕಿತ್ಕೋತಾ ಇದ್ದಾರೆ. ಸೊ ಬನ್ನಿ, ಏನೇನೆಲ್ಲ ಅಡುಗೆ ಮಾಡಿದ್ರು ನಮ್ಮ ಅತ್ತೆ ಅಂತ ತೋರಿಸ್ತೇನೆ. ಒಬ್ಬಟ್ಟು ಮತ್ತು ವೈಟ್ ರೈಸ್, ಒಬ್ಬಟ್ಟು ರಸ, ಚಿತ್ರಾನ್ನ. ನಮ್ಮ ಮನೇಲಿ ಪ್ರತಿಯೊಂದು ಹಬ್ಬಕ್ಕೂ ಚಿತ್ರಾನ್ನ ಇದ್ದೇ ಇರುತ್ತೆ. ಹಪ್ಪಳ ಮತ್ತು ಲೈಕ್ ಅರಿ ಬರೀನೇ ಗೊತ್ತಿರ್ಬೋದು, ಮತ್ತೆ ಹಸುಗಳಿರ್ತವೆ, ಮತ್ತೆ ಹಾಲು ಕರೆಯೋದಕ್ಕೆಲ್ಲ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಊಟ ಮಾಡಿ ಒಂದು 10-15 minutes ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಅವ್ರು ಹೋದರು. ಗೊತ್ತಿರ್ಬೋದು ಬಿಸಿ ಅಂತ ಹೇಳ್ಬಿಟ್ಟು ಆ್ಯಸ್ ಯೂಶ್ವಲ್. ಆಮೇಲೆ ಅವ್ರು ಹೋದ್ಮೇಲೆ ನಾವು ಸುಮ್ಮನೆ ಕೂತ್ಕೊಂಡು ಅತ್ತೆ ಮಾವ ನಾನು ಶ್ರೀ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಆ್ಯಂಡ್ ಅಪ್ಪ ಇಲ್ಲಿ ಮಜ್ಜಿಗೆ ಮಾಡೋಕ್ಕೆ ಹೋಗಿದ್ದಾರೆ ನಮಗೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಮನೆ ಯುಗಾದಿ ನಾವು ಯಾವ ಥರ ಸಿಂಪಲ್ಲಾಗಿ ಆಚರಣೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಸೊ ಈ ವ್ಲಾಗ್ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈಗ ಸಂಜೆ ಆಗಿದೆ ಆ್ಯಂಡ್ ಇನ್ನೇನು ಇರೋದಿಲ್ಲ, ಆ್ಯಸ್ ಯೂಶ್ವಲ್ ಮಾಡಿರೋ ಅಡುಗೆ ಎಲ್ಲ ಆ ಥರನೇ ಇರುತ್ತೆ. ಆ್ಯಂಡ್ ಡಿನ್ನರ್ಗೆ ನಾವು ಅದನ್ನೇ ಮಾಡ್ಕೋತೀವಿ, ಇಲ್ಲ ಎಕ್ಸ್ಟ್ರಾ ಏನಾದರೂ ಬೇಕಾದರೆ ಮಾಡ್ಕೋತೀವಿ ಅಷ್ಟೇ, ಇನ್ನೇನು ಸ್ಪೆಷಲಾಗಿರೋದಿಲ್ಲ. ಸೊ ಅದಕ್ಕೇ ವ್ಲಾಗ್ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.